ಈ ಬೆಪ್ಪು ತಕ್ಕಡಿನಲ್ಲಿ ತಕ್ಕಡಿ ಯಾಕೆ ಬಂತು ಬೆಪ್ಪ ಅಂದರೆ ಮೋಸ ಹೋದವನು ಅಂತ ಎಲ್ರಿಗೂ ಗೊತ್ತು ಆದರೆ ಈ ತಕ್ಕಡಿಗೆ ಬಹುಶಃ ಆ ಬೆಕ್ಕಿನ ಕಥೆನೇ ಕಾರಣ ಇರಬೇಕು ಅದೇ ಎರಡು ಬೆಕ್ಕುಗಳು ಬೆಣ್ಣಿನ ಹಂಚ್ಕೊಳ್ಳೋದಕ್ಕೆ ಅಂತ ಮಂಗನ ಹತ್ರ ಹೋದ ಕತೆ ಆ ಮಂಗ ತಕ್ಕಡಿನ ಬಳಸಿ ಬೆಪ್ಪು ಮಾಡ್ತಲ್ಲ ಹಾಗಾಗಿ ಇವತ್ತು ಮೋಸ ಹೋದವರೆಲ್ಲ ಬೆಪ್ಪು ತಕ್ಕಡಿಗಳು ಅಂತ ಅನ್ನಿಸ್ಕೋತಾರೆ ಹಾಗೆ ನೋಡಿದ್ರೆ ಅದು ಬೆಕ್ಕು ತಕ್ಕಡಿನೂ ಆಗ್ಬಹುದು ಈ ಮಂಗ ಮಾಡೋದು ಅನ್ನೋ ಪದ ಕೂಡ ಆ ಕಥೆಯಿಂದನೇ ಬಂದಿರಬಹುದಲ್ವಾ ಮೋಸ ಮಾಡೋರನ್ನು ತಾರಾತಿಗಡಿ ಅಂತನೂ ಕರೀತಾರೆ ಅದು ಮರಾಠಿಯಿಂದ ಬಂದಿದ್ದು ದಗಲ್ಬಾಜಿ ಅಂದ್ರೂ ಮೋಸ ಮಾಡೋನೆ ಅದು ಹಿಂದಿಯ ದಗಾ ಅನ್ನೋ ಪದದಿಂದ ಬಂದಿದ್ದು ಹಿಂದಿಯ ದಗಾಬಾಜಿ ಇಲ್ಲಿ ದಗಲ್ಬಾಜಿ ಯಾಕಾಯ್ತೋ ಗೊತ್ತಿಲ್ಲ ಹೀಗೆ ಪದಗಳ ಹಿಂದಿನ ಕತೆ ತಿಳ್ಕೊಂಡ್ರೆ ನಾವು ಬೆಪ್ತಕ್ಕಡಿಗಳಾಗೋ ತಪ್ಪತ್ತಲ್ವಾ ಸರಿ ಗನ್ನಡಂ ಗೆಲ್ಗೆ